ಹಾಯ್ ನಮಸ್ತೆ ಸ್ನೇಹಿತರೆ ಬನ್ನಿ ಇವತ್ತು ಈ ಅಂತರ್ಜಾಲದ ಹ್ಯಾಕರ್ಸ್ಗಳಿಂದ ನಾವು ಹೇಗೆ ಸುರಕ್ಷಿತವಾಗಿರಬೇಕು ಅಂತೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಶ್ವದಲ್ಲಿ ಭಯೋತ್ಪಾದನೆ ಹೇಗೆ ಭಯಾನಕವೋ ಹಾಗೆ ಅಂತರ್ಜಾಲದಲ್ಲಿ ಈ ಹ್ಯಾಕರ್ಸ್ಗಳು ಮಹಾ ಮೋಸಕ ವಂಚಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವರು ನಮ್ಮ ವೈಯಕ್ತಿಕ ಮಾಹಿತಿಗಳಾದ ಇಮೇಲ್ ಮತ್ತು ಫೋನ್ ನಂಬರ್ಗಳ ಮೂಲಕವೇ ನಮ್ಮನ್ನು ಸಂಪೂರ್ಣವಾಗಿ ವಂಚಿಸಿಬಿಡ್ತಾರೆ ಅಂತರ್ಜಾಲದಲ್ಲಿ ನಾವು ಬಳಸುವ ಅಪ್ಲಿಕೇಶನ್ಗಳು ಹಾಗೆ ನಾವು ಭಾಗವಹಿಸುವ ಸ್ಪರ್ಧೆಗಳು ಹಾಗೆ ನಾವು ಅಕ್ ಅಕ್ಸೆಪ್ಟ್ ಮಾಡುವಂತಹ ಚಾಲೆಂಜಸ್ಗಳು ನಮ್ಮನ್ನು ಈ ಬಲೆಗಳಲ್ಲಿ ಬೀಳಿಸಿ ನಮ್ಮ ವೈಯಕ್ತಿಕ ಮಾಹಿತಿ ಅವರಿಗೆ ನೀಡಿರುತ್ತೇವೆ ಅದು ನಮಗೆ ತಿಳಿಯದೇ ಇಲ್ಲ ಹ್ಯಾಕರ್ಸ್ ಏನು ಮಾಡ್ಬೋದು ಇಮೇಲ್ಗಳ ಮೂಲಕ ಅಡ್ರೆಸ್ ಫೋನ್ ನಂಬರ್ಗಳ ಮೂಲಕ ನೀಚ ಕೆಲಸ ಮಾಡ್ತಾರೆ ಹಾಗೆ ಬ್ಯಾಂಕ್ ಖಾತೆಗಳಿಂದ ನಮ್ಮ ಹಣವನ್ನು ವಂಚಿಸ್ಬೋದು ಫೇಕ್ ಅಕೌಂಟ್ಗಳ ಮೂಲಕ ಅವರು ವಂಚಕ ನೀಚ ಕೆಲಸಗಳನ್ನು ಮಾಡಬಹುದು ಹಾಗಾದರೆ ಈಗ ನಾವು ಈ ಎಲ್ಲ ಹ್ಯಾಕರ್ಸ್ಗಳಿಂದ ನಾವು ಹೇಗೆ ದೂರ ಇರ್ಬೋದು ಅಂತ ಹೇಳಿದರೆ ಆಗಾಗ ನಮ್ಮ ಪಾಸ್ವರ್ಡ್ಗಳನ್ನು ಬದಲಾಯಿಸ್ತಾ ಇರಬೇಕು ಸ್ನೇಹಿತರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಪಾಸ್ವರ್ಡ್ಗಳು ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಪದೇ ಪದೇ ಬದಲಾವಣೆ ಮಾಡಿದರೆ ಅಂದಾಗ ನಮ್ಮ ಬಳಿ ಖಂಡಿತವಾಗಿಯೂ ಎರಡು ಫೋನ್ ನಂಬರ್ಗಳು ಇದ್ದೇ ಇರುತ್ತೆ ಒಂದು ವೈಯಕ್ತಿಕ ಮಾಹಿತಿ ಮೇಲ್ ಅಡ್ರೆಸ್ಗಳಿರುವಂತಹ ಒಂದು ಫೋನ್ ನಂಬರನ್ನು ನಾವು ಸೇಫಾಗಿ ತೆಗೆದಿಟ್ಕೊಳ್ಬೇಕು ಹಾಗೆ ಇನ್ನೊಂದು ಖಾಲಿ ಇರುವ ಫೋನ್ ನಂಬರ್ ಮೂಲಕ ನಾವು ದಿನನಿತ್ಯ ಅಂತರ್ಜಾಲದಲ್ಲಿ ಬಳಸುವ ಖಾತೆಗಳನ್ನು ಅದರ ಮೂಲಕ ತೆರೆದಿಟ್ಕೊಂಡು ನಾವು ಬಳಸಿದರೆ ನಾವು ಹ್ಯಾಕರ್ಸ್ಗಳಿಗೆ ಯಾವುದೇ ರೀತಿ ಬೀಳೋದಿಲ್ಲ ಇದು ತುಂಬ ತುಂಬ ಸುರಕ್ಷಿತವಾಗಿರುತ್ತೆ ಖಾಲಿ ಇರುವ ನಮ್ಮ ಇನ್ನೊಂದು ಫೋನ್ ನಂಬರ್ ಮೂಲಕ ಖಾತೆಗಳನ್ನು ತೆರೆದು ಅಂತರ್ಜಾಲದಲ್ಲಿ ನಾವು ಅದರ ಮೂಲಕ ವ್ಯವಹರಿಸೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಬಳಸ್ಕೊಳ್ಳಿ ನೀವು ಕೂಡ ಸುರಕ್ಷಿತವಾಗಿರಿ